हलो स्टूडेंट्स हेगिदीर एल्लरू ईग नोडी सिंपल इक्वेशन्स माडिद्वल्ल अदरदे कंटिन्यूएशन पार्ट इदे ईनप्पा इन्नो इक्वेशन सिंपल इक्वेशन्स मुगिता इल्ल अन्कोंडिरबहुदु आदरे वेरैटी आफ् इक्वेशन्स इर्तवे एल्ल सॉल्व माडोदन्न कलिबेकु नावु ओके कंटिन्यूएशन पार्ट आफ् सिंपल इक्वेशन्स ओके नंबर 1 2 ब्रैकेट अल्ली x प्लस 4 is equals to 12 ide nodi bracket alli ee riti idre yav riti solve madbek anta simple agiradun madidvalla naavu hindin video dallella tors kottidini iga bracket idre yav riti madbeku nodana 2 ige whole number iddange idunu so hangidre en madbek naavu divide madbeku x plus 4 divided by same number is equals to 12 divided by ओके टू टू कैंसल्स इल्ली प्लस इद्रे हम कैंसल माडक बरोदिल्ल एनु इल्लल्ल इंटू इद्दंगे ब्रैकेट इद्रे सो वी कैन कैंसल टू वन जा टू सिक्स जा सो एक्स प्लस 4 इज इक्वल्स टू 6 नाउ ट्रांसपोसिंग मेथड हेळ्कोट्टिद्नल्ल लास्ट वीडियोदल्लि नोडिकोंडिल्ल अंद्रे नोडिकोंडु बन्नि गोत्तिल्ल अंद्रे नोडिकोंडु बन्नि ट्रांसपोज माडि नाउ एक्स वैल्यू कंडुहिडियबहुदु एक्स इज इक्वल्स टू 6 हागे इट्कोळ्ळि 4 ಈಕ್ವಲ್ ಟು ಕಡೆ ತಂದ್ಕೊಳ್ಳಿ ಏನಾಗುತ್ತೆ ಮೈನಸ್ 4 ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು 6 ಮೈನಸ್ 4 2 2 ಈಸ್ ದ ಆನ್ಸರ್ ನಂಬರ್ 2 3 ಬ್ರ್ಯಾಕೆಟಲ್ಲಿ ಎನ್ ಮೈನಸ್ 5 ಇಸ್ ಈಕ್ವಲ್ಸ್ ಟು 21 ಇದೆ ನೋಡಿ ಇದೂ ಅದೇ ರೀತಿ ಸೊ ಏನು ಮಾಡಬೇಕು ನಾವು ಡಿವೈಡ್ ಮಾಡಬೇಕು ಯಾವ ನಂಬರ್ ಇದೆ ಅದೇ ನಂಬರಿಂದ ಡಿವೈಡ್ ಮಾಡಬೇಕು 21 divided by 3 on both sides. You must divide with the same number. Okay. 3 ones are 3 cancels. 3 ones are 3 sevens are. So, n minus 5 is equals to 7. Okay. Next, n is equals to 7. Hage ittkolli. Ee minus 5 na transpose maadi. Ee side plus 5 agutte. So, n is equals to 7 plus 5, 12. 12 is the answer. Understand? Number 3. 3 again n minus 5 is equals to minus 21 anta ide nodi. Same ide adre minus value ge minus 21 anta ide. Yen change agutte answer nodana. 3 hage itkoli n minus 5 hakkontu divide madbeku as usual minus 21 divided by 3. We must divide same number on both sides. Okay. 3, 3 cancels. 3 ones are 3 sevens are. N minus 5 is equals to minus 7. Minus 7 compulsory mention maadlebeku. So next step en maadbeku now transpose maadbeku. E side kalisbeku. Minus 7. Idu illi bandre enagutte plus 5 agutte. So minus 7. ಪ್ಲಸ್ 5 1 ಪ್ಲಸ್ 1 ಮೈನಸ್ ಇದ್ರೆ ಏನು ಮಾಡಬೇಕು ಮೈನಸ್ ಮಾಡಬೇಕು 7 ಮೈನಸ್ 2 5 2 ಬರುತ್ತೆ ಬಿಗ್ಗರ್ ನಂಬರ್ಗೆ ಯಾವ ಸೈನ್ ಇದೆ ಅದೇ ಇಡಬೇಕು ಸೊ ಎನ್ ಇಸ್ ಈಕ್ವಲ್ಸ್ ಟು ಮೈನಸ್ 2 ಓಕೆ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಸಮ್ ಫೋರ್ತ್ ಮೈನಸ್ 4 ಇಂಟು 2 ಪ್ಲಸ್ ಎಕ್ಸ್ ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ಸ್ ಟು 8 ನೋಡಿ ಈಗ ಮೈನಸ್ 4 ಇಂಟು 2 ಪ್ಲಸ್ ಎಕ್ಸ್ ಇದೆ ಸೊ ನಾವೇನು ಮಾಡಬೇಕು ಸೇಮ್ ನಂಬರಿಂದ ಡಿವೈಡ್ ಮಾಡಬೇಕು ಮೈನಸ್ 4 ಓಕೆನಾ ಇಲ್ಲಿನೂ 8 ಡಿವೈಡೆಡ್ ಬೈ ಮೈನಸ್ 4 ಮೈನಸ್ 4 ಮೈನಸ್ 4 ಕ್ಯಾನ್ಸಲ್ಸ್ 4 ಒನ್ ಝಾ 4 ಟೂ ಝಾ 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಇದೆ ನೋಡಿ ಹೌದಾ ಇಲ್ಲಿ 1 ಇದ್ದರೆ 1 ಬರೆಯೋ ಅವಶ್ಯಕತೆ ಇಲ್ಲ ಈ ಮೈನಸ್ ಸೈನ್ ಮಾತ್ರ ಕಂಪಲ್ಸರಿ ಮೆನ್ಷನ್ ಮಾಡಬೇಕು ಮೈನಸ್ 2 ಆಗುತ್ತೆ ಓಕೆನಾ ಈಗ ಟ್ರಾನ್ಸ್ಪೋಸ್ ಮೆಥಡ್ ಮಾಡೋಣ ಎಕ್ಸ್ ವ್ಯಾಲ್ಯೂ ಇಲ್ಲೇ ಇಟ್ಕೊಳ್ರಿ ಇಸ್ ಈಕ್ವಲ್ ಟು ಹಾಕ್ಕೊಳ್ಳಿ ಮೈನಸ್ 2 ಈ 2 ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ ಪ್ಲಸ್ 2 ಇದೆ ಇಲ್ಲಿ ಇಲ್ಲಿ ಏನು ಇಲ್ಲ ಅಂದರೆ ಪ್ಲಸ್ ಪ್ಲಸ್ ಇದೆ ಅಂತ ಅರ್ಥ ಸೊ ಈ ಕಡೆ ಬಂದರೆ ಮೈನಸ್ 2 ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು 2 ಪ್ಲಸ್ 2 4 ಆಗುತ್ತೆ ಆದರೆ ಸೈನ್ ಮಾತ್ರ ಮೈನಸ್ ಇರುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 4
ಅಂಡರ್ಸ್ಟ್ಯಾಂಡ್. ನಂಬರ್ ಫೈವ್, ಫೋರ್ ಇಂಟು ಟೂ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏಯ್ಟ್ ಅಂತ ಇದೆ. ಓಕೆನಾ, ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು ಫೋರಿಂದ ಆನ್ ಬೋತ್ ಸೈಡ್ಸ್. ಫೋರ್ ಫೋರ್ ಕ್ಯಾನ್ಸಲ್ಸ್, ಫೋರ್ ಒನ್ಸ ಫೋರ್ ಟೂಸ, ಟೂ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ. ಈಗ ಮೈನಸ್ ಎಕ್ಸ್ ಇದೆ ಇಲ್ಲಿ, ಹಿಂಗೆ ಇಟ್ಕೊಳ್ಳಿ, ಈ ಟೂ ಹಿಂಗೆ ಇಳಿಸ್ಕೊಳ್ಳಿ, ಈ ಟೂ ಇಲ್ಲಿ ಕಳಿಸ್ರೆ ಟ್ರಾನ್ಸ್ಪೋಸ್ ಮಾಡಿ, ಪ್ಲಸ್ ಟೂ ಇದೆ ಇಲ್ಲಿ, ಇಲ್ಲಿ ಕಳಿಸಿದ್ರೆ ಮೈನಸ್ ಟೂ ಆಗುತ್ತೆ. ಓಕೆ, ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಮೈನಸ್ ಟೂ ಝೀರೋ. ಅಂದರೆ ಎಕ್ಸಿಗೆ ವೇರಿಯೇಬಲ್ಗೆ ನಾವು ಮೈನಸ್ ಸೈನ್ ಇಡಬಾರ್ದು, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನೂ ನಂಬರ್ ಇಲ್ಲ, ಸೊ ಮೈನಸ್ ಝೀರೋ ಬರೆಯೋದು ಅವಶ್ಯಕತೆ ಇಲ್ಲ, ಓನ್ಲಿ ಝೀರೋ. ಓಕೆ, ನೆಕ್ಸ್ಟ್ ರಬ್ ಮಾಡಲ. ಸಿಕ್ಸ್ತ್, ಫೋರ್ ಇಸ್ ಈಕ್ವಲ್ಸ್ ಟು ಫೈವ್ ಇಂಟು ಪಿ ಮೈನಸ್ ಟೂ ಬ್ರ್ಯಾಕೆಟಲ್ಲಿ. ಓಕೆನಾ, ಇದನ್ನು ಈಕ್ವಲ್ ಟು ಈ ಕಡೆ ಕೊಟ್ಟಿದ್ದಾರೆ, ವೇರಿಯೇಬಲ್ ಈ ಕಡೆಗಿದೆ, ಹೌದಾ? ನೀವು ಬೇಕಿದ್ರೆ ಈ ಕಡೆ ಕೂಡ ಬರ್ಕೋಬೋದು, ಇಲ್ಲ ನೀವು ಹಿಂಗೆ ಸಾಲ್ವ್ ಮಾಡ್ತೀನಂದ್ರೂ ಮಾಡ್ಕೋಬೋದು, ಎಲ್ಲ ಸೇಮೇ. ನೋಡೋಣ ಈಗೇನು ಮಾಡಬೇಕು ನಾವು, ಫೈವ್ನ ಇಲ್ಲಿ ಫೈವ್ ವೇರಿಯೇಬಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ, ನೀವು ಈ ಕಡೆಯೇ ಹಾಕ್ಕೊಂಬಿಡಿ ನೋಡಿ, ಈ ಥರ ಕೂಡ ಹಾಕ್ಕೋಬೋದು. ಫೈವ್ ಈ ಕಡೆ ಹಾಕ್ಕೊಂಡು ಪಿ ಮೈನಸ್ ಟು ಬ್ರ್ಯಾಕೆಟಲ್ಲಿ ಇಸ್ ಈಕ್ವಲ್ಸ್ ಟು ಫೋರ್. ಏನು ನಂಬರ್ ಇದೆ ಸೇಮ್ ಹಾಗೆ ಇಡಬೇಕು, ಈಕ್ವಲ್ ಟು ಈ ಕಡೆ ಏನಿದೆ ಫೋರ್ ಇತ್ತು ಸೇಮ್ ಹಾಗೆ ಇಡಬೇಕು. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ಇದು ಒಂದು ತಕ್ಕಡಿ ಥರ ಸೇಮ್ ಬ್ಯಾಲೆನ್ಸ್ ಮಾಡಬೇಕು, ಹೆಂಗಿದ್ದಿದ್ದು ಹಂಗೆ ಬರಿಬೇಕು, ಅವಾಗ ಅದು ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಓಕೆನಾ, ಈಗ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಕನ್ಫ್ಯೂಸ್ ಆಗಂಗಿದ್ರೆ ಹಿಂಗೆ ಹಾಕ್ಕೊಳ್ರಿ ಅಂತ ಹೇಳಿದ್ದೀನಿ, ಇಲ್ಲಾಂದರೆ ಹಾಗೆ ಹಾಕ್ಕೊಂಡು ಕೂಡ ಮಾಡ್ಬೋದು. ಡಿವೈಡೆಡ್ ಬೈ ಫೈವ್, ಸೇಮ್ ನಂಬರ್ ಆನ್ ಬೋತ್ ಸೈಡ್ಸ್. ಫೈವ್ ಫೈವ್ ಕ್ಯಾನ್ಸಲ್ಸ್, ಪಿ ಮೈನಸ್ ಟೂ ಇಸ್ ಈಕ್ವಲ್ಸ್ ಟು ಫೋರ್ ಬೈ ಫೈವ್ ಇದೆ. ಈಗ ಏನು ಮಾಡಬೇಕು, ಪಿ ಇಸ್ ಈಕ್ವಲ್ಸ್ ಟು ಫೋರ್ ಬೈ ಫೈವ್, ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಈ ಕಡೆ, ಪ್ಲಸ್ ಟೂ ಆಗುತ್ತೆ. ಈಗ ನಾನು ಹಿಂದಿನ ವೀಡಿಯೋದಲ್ಲಿ ಹಿಂದೆ ಹೇಳ್ಕೊಟ್ಟಿದ್ದೀನಲ್ವ, ಆ ರೀತಿ ಮಾಡಬೇಕು. ಫ್ರ್ಯಾಕ್ಷನ್ನ ಯಾವ ರೀತಿ ಆ್ಯಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಫೈವ್ ಹಾಕ್ಕೊಳ್ಳಿ ಮೇಲೆ, ಫೋರ್ ಇಂಟು ಒನ್, ಕೆಳಗಡೆ ಕೂಡ ಒನ್ ಮಾಡ್ಕೊಳ್ಳಿ, ಪ್ಲಸ್ ಟೂ ಇಂಟು ಫೈವ್ ಡಿವೈಡೆಡ್ ಬೈ ಒನ್ ಇಂಟು ಫೈವ್, ಸೊ ದಟ್ ವಿ ಗೆಟ್ ಡಿನಾಮಿನೇಟರ್ ಸೇಮ್. ಓಕೆ, ಫೋರ್ ಬೈ ಫೈವ್ ಪ್ಲಸ್ ಟೆನ್ ಬೈ ಫೈವ್, ಡಿನಾಮಿನೇಟರ್ ಸೇಮ್ ಆಯಿತು, ಫೋರ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಫೈವ್, ಸೊ ಪಿ ಇಸ್ ಈಕ್ವಲ್ಸ್ ಟು ಫೋರ್ಟೀನ್ ಬೈ ಫೈವ್. ಇದನ್ನೇನು ಕ್ಯಾನ್ಸಲೇಷನ್ ಹೋಗಲ್ಲ, ಹೀಗೆ ಇಟ್ಬಿಡ್ಬೋದು ಆನ್ಸರಲ್ಲಿ. ಓಕೆನಾ, ಸೆವೆಂತ್ ಒನ್, ಮೈನಸ್ ಫೋರ್ ಇಸ್ ಈಕ್ವಲ್ಸ್ ಟು ಫೈವ್ ಇಂಟು ಪಿ ಮೈನಸ್ ಟೂ ಬ್ರ್ಯಾಕೆಟ್ ಕ್ಲೋಸ್. ಇದನ್ನು ಅಷ್ಟೇ ಈ ಕಡೆ ಕೂಡ ಹಾಕ್ಕೋಬೋದು, ಕನ್ಫ್ಯೂಸ್ ಆಗುತ್ತೆ ಅಂದರೆ ಫೈವ್ ಪಿ ಮೈನಸ್ ಟೂ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಇದೆ. ಓಕೆನಾ, ಏನು ನಂಬರಿಂದ ಡಿವೈಡ್ ಮಾಡಬೇಕು ನಾವು, ಫೈವಿಂದ ಡಿವೈಡ್ ಮಾಡಬೇಕು ಆನ್ ಬೋತ್ ಸೈಡ್ಸ್. ಫೈವ್ ಫೈವ್ ಕ್ಯಾನ್ಸಲ್ಸ್, ಪಿ ಮೈನಸ್ ಟೂ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಬೈ ಫೈವ್ ಇದೆ. ಟ್ರಾನ್ಸ್ಪೋಸ್ ಮಾಡಿ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಬೈ ಫೈವ್, ಪ್ಲಸ್ ಟೂ ಆಗುತ್ತೆ. ಹೌದಾ, ಈಗ ಡಿನಾಮಿನೇಟರ್ ಒನ್ ಬರುತ್ತೆ, ಏನಿಲ್ಲ ಅಂದರೆ ಆ್ಯಡ್ ಮಾಡೋದಕ್ಕೆ ಬರೋಲ್ಲ. ಸೇಮ್ ಈ ಸಮ್ನಲ್ಲಿ ಹೆಂಗೆ ಮಾಡಿದ್ವೋ ಅದೇ ರೀತಿ ಮಾಡಬೇಕು. ಫೋರ್ ಇಂಟು ಒನ್ ಡಿವೈಡೆಡ್ ಬೈ ಫೈವ್ ಇಂಟು ಒನ್, ಪ್ಲಸ್ ಟೂ ಇಂಟು ಫೈವ್ ಡಿವೈಡೆಡ್ ಬೈ ಒನ್ ಇಂಟು ಫೈವ್. ನೆಕ್ಸ್ಟ್ ಪಿ ಇಸ್ ಈಕ್ವಲ್ಸ್ ಟು ಫೋರ್ ಬೈ ಫೈವ್ ಪ್ಲಸ್ ಟೆನ್ ಬೈ ಫೈವ್, ಡಿನಾಮಿನೇಟರ್ ಸೇಮ್ ಆಯಿತು, ಫೋರ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಫೈವ್. ಪಿ ಇಸ್ ಈಕ್ವಲ್ಸ್ ಟು, ಸಾರಿ ಇಲ್ಲಿ ಮೈನಸ್ ಸೈನ್ ಇಟ್ಟಿಲ್ಲ,
ಎನ್ಎಸ್ಎನ್ ಕಂಪಲ್ಸರಿ ಇಡಲೇಬೇಕು. ನೋಡಿ ಈಗ ಮೈನಸ್ ಫೋರ್ ಪ್ಲಸ್ ಟೆನ್ ಆಯಿತು, ಈಗೇನು ಬರುತ್ತೆ? ಟೆನ್ ಮೈನಸ್ ಫೋರ್ ಸಿಕ್ಸ್, ಸಿಕ್ಸ್ ಬೈ ಫೈವ್ ಆಯಿತು. ಆನ್ಸರ್ ಈಸ್ ಪಿ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಬೈ ಫೈವ್. ಓಕೆ, ನೆಕ್ಸ್ಟ್ ಸಮ್ ಸಿಕ್ಸ್ಟೀನ್ ಇಸ್ ಈಕ್ವಲ್ಸ್ ಟು ಫೋರ್ ಪ್ಲಸ್ ತ್ರೀ, ಬ್ರ್ಯಾಕೆಟಲ್ಲಿ ಟಿ ಪ್ಲಸ್ ಟೂ ಇದೆ. ಓಕೆನಾ? ಇದನ್ನು ಕೂಡ ಅಷ್ಟೇ ನೀವು ಈ ಸೈಡ್ ಕೂಡ ಹಾಕ್ಕೋಬೋದು ಫಾರ್ ಯುವರ್ ಕನ್ವೀನಿಯಂಟ್. ಫೋರ್ ಪ್ಲಸ್ ತ್ರೀ ಇಂಟು ಟಿ ಪ್ಲಸ್ ಟೂ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟೀನ್. ಓಕೆನಾ? ಈಗೇನು ಮಾಡಬೇಕು, ಇದನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ತ್ರೀ ಹಾಗೆ ಇಟ್ಕೊಳ್ಳಿ, ತ್ರೀ ಬ್ರ್ಯಾಕೆಟಲ್ಲಿ ಟೆನ್ ಪ್ಲಸ್ ಟೂ ಹಾಗೆ ಇಟ್ಕೊಳ್ಳಿ, ಇಸ್ ಈಕ್ವಲ್ಸ್ ಟು ಸಿಕ್ಸ್ಟೀನ್. ಈ ಫೋರ್ನ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ? ಮೈನಸ್ ಫೋರ್ ಆಗುತ್ತೆ. ಸೊ ದಟ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಮೈನಸ್ ಫೋರ್ ಟ್ವೆಲ್ವ್. ಹೌದಾ? ಈಗ ಇದನ್ನೇನು ಇದನ್ನು ತೆಗಿಯೋಕ್ಕೆ ಏನು ಮಾಡಬೇಕು? ನಾವು ಡಿವೈಡ್ ಮಾಡಬೇಕು. ಟು ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಇಸ್ ಈಕ್ವಲ್ಸ್ ಟು ಟ್ವೆಲ್ವ್ ಬೈ ತ್ರೀ. ಆನ್ ಬೋತ್ ಸೈಡ್ಸ್ ಯು ಮಸ್ಟ್ ಡಿವೈಡ್. ತ್ರೀ ತ್ರೀ ಕ್ಯಾನ್ಸಲ್ಸ್, ತ್ರೀ ಒನ್ ಸಾ ತ್ರೀ ಫೋರ್ ಸಾ. ಸೊ ಟಿ ಪ್ಲಸ್ ಟೂ ಇಸ್ ಈಕ್ವಲ್ಸ್ ಟು ಫೋರ್, ಟಿ ಇಸ್ ಈಕ್ವಲ್ಸ್ ಟು ಫೋರ್. ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಇಲ್ಲಿ ಬಂದರೆ ಮೈನಸ್ ಟೂ ಆಗುತ್ತೆ. ಸೊ ಟಿ ಇಸ್ ಈಕ್ವಲ್ಸ್ ಟು ಫೋರ್ ಮೈನಸ್ ಟು, ಟೂ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಸರ್ ನೈಂತ್ ಒನ್, ಫೋರ್ ಪ್ಲಸ್ ಫೈವ್ ಬ್ರ್ಯಾಕೆಟಲ್ಲಿ ಪಿ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಥರ್ಟಿ ಫೋರ್ ಇದೆ. ಓಕೆನಾ? ಈಗೇನು ಮಾಡಬೇಕು, ಇದನ್ನು ಟ್ರಾನ್ಸ್ಪೋಸ್ ಮಾಡ್ಬೋದು. ಫಸ್ಟು ಫೈವ್ ಪಿ ಮೈನಸ್ ಒನ್ ಹಾಗೆ ಇಟ್ಕೊಳ್ಳಿ, ಇಸ್ ಈಕ್ವಲ್ಸ್ ಟು ಥರ್ಟಿ ಫೋರ್ ಹಾಗೆ ಇಟ್ಕೊಳ್ಳಿ. ಈ ಫೋರ್ನ ಈ ಕಡೆ ಈಕ್ವಲ್ ಟು ಕಡೆ ಕಳ್ಸಿದ್ರೆ ಏನಾಗುತ್ತೆ? ಮೈನಸ್ ಫೋರ್ ಆಗುತ್ತೆ. ಥರ್ಟಿ ಫೋರ್ ಮೈನಸ್ ಫೋರ್ ಥರ್ಟಿ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಫೈವ್ ಪಿ ಮೈನಸ್ ಒನ್ ಕನ್ಫ್ಯೂಸ್ ಆಗಂಗಿದ್ರೆ ಇನ್ನೊಂದು ಸ್ಟೆಪ್ ಹಾಕ್ಕೊಳ್ಳಿ ಈ ರೀತಿ. ಈಗ ಪಿ ಮೈನಸ್ ಒನ್ ಡಿವೈಡೆಡ್ ಬೈ ಫೈವ್ ಹಾಕ್ಕೋಬೇಕು. ಇಲ್ಲಿ ಏನು ನಂಬರ್ ಇದೆಯೋ ಅದೇ ಡಿವೈಡ್ ಮಾಡ್ಕೊಡಿ. ಥರ್ಟಿ ಬೈ ಫೈವ್, ಫೈವ್ ಫೈವ್ ಕ್ಯಾನ್ಸಲ್ಸ್, ಫೈವ್ ಒನ್ ಝಾ ಫೈವ್ ಸಿಕ್ಸ್. ಪಿ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಸಿಕ್ಸ್, ಪಿ ಇಸ್ ಈಕ್ವಲ್ಸ್ ಟು ಸಿಕ್ಸ್. ಇದು ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ? ಮೈನಸ್ ಒನ್ ಹೋಗಿ ಪ್ಲಸ್ ಒನ್ ಆಗುತ್ತೆ. ಸಿಕ್ಸ್ ಪ್ಲಸ್ ಒನ್ ಸೆವೆನ್. ಸೊ ಪಿ ಇಸ್ ಈಕ್ವಲ್ಸ್ ಟು ಸೆವೆನ್. ಅಂಡರ್ಸ್ಟ್ಯಾಂಡ್? ನಂಬರ್ ಟೆನ್, ಝೀರೋ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಪ್ಲಸ್ ಫೋರ್ ಬ್ರ್ಯಾಕೆಟಲ್ಲಿ ಎಮ್ ಮೈನಸ್ ಸಿಕ್ಸ್. ನೋಡಿ ಈ ರೀತಿ ಇದೆ. ಇದನ್ನು ನಾವು ನಾನು ಮೊದಲೇ ಹೇಳಿದ್ನ ಕನ್ವೀನಿಯಂಟ್ ಫಾರ್ ಅವರ್ ಕನ್ವೀನಿಯಂಟ್ ಇಶಲ್ ಈ ರೀತಿ ಕೂಡ ಹಾಕ್ಕೋಬೋದು. ಸಿಕ್ಸ್ಟೀನ್ ಪ್ಲಸ್ ಫೋರ್ ಇಂಟು ಎಮ್ ಮೈನಸ್ ಸಿಕ್ಸ್ ಇದೆ ಇಸ್ ಈಕ್ವಲ್ಸ್ ಟು ಝೀರೋ ಇದೆ. ಇದನ್ನು ನಾವು ಟ್ರಾನ್ಸ್ಪೋಸ್ ಮಾಡೋಣ. ಫೋರ್ ಎಮ್ ಮೈನಸ್ ಸಿಕ್ಸ್ ಹಾಗೆ ಇಟ್ಟು ಝೀರೋ ಹಾಗೆ ಇಡಿ. ಇದು ಮೈನಸ್ ಸಿಕ್ಸ್ ಆಗುತ್ತೆ, ಮೈನಸ್ ಸಿಕ್ಸ್ಟೀನ್ ಆಗುತ್ತೆ ಈಕ್ವಲ್ ಟು ಈ ಕಡೆ ಬಂದರೆ. ಓಕೆ, ಸೊ ಮೈನಸ್ ಸಿಕ್ಸ್ಟೀನೇ ಉಳಿಯುತ್ತೆ ಝೀರೋಯಿಂದ ಮೈನಸ್ ಮಾಡಿದರೆ. ಓಕೆನಾ? ಈಗ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಎಮ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಫೋರ್, ಇಲ್ಲಿನೂ ಅಷ್ಟೇ ಮೈನಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫೋರ್. ಬೋತ್ ಸೈಡ್ಸ್ ಸೇಮ್ ನಂಬರಿಂದ ಡಿವೈಡ್ ಮಾಡೋಣ. ಫೋರ್ ಫೋರ್ ಕ್ಯಾನ್ಸಲ್ಸ್, ಫೋರ್ ಒನ್ ಝಾ ಫೋರ್ ಫೋರ್ ಝಾ. ಎಮ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಇದೆ. ಈಗ ಎಮ್ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಹಾಗೆ ಇಡಿ, ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಪ್ಲಸ್ ಸಿಕ್ಸ್ ಆಗುತ್ತೆ. ಸೊ ಸಿಕ್ಸ್ ಮೈನಸ್ ಫೋರ್, ಒಂದು ಪ್ಲಸ್ ಒನ್ ಮೈನಸ್ ಇದ್ದರೆ ಮೈನಸ್ ಮಾಡಬೇಕು. ಸೊ ಸಿಕ್ಸ್ ಮೈನಸ್ ಫೋರ್ ಟೂ ಬರುತ್ತೆ. ಸೊ ಎಮ್ ಇಸ್ ಈಕ್ವಲ್ಸ್ ಟು ಟೂ. ಓಕೆ, ಅಂಡರ್ಸ್ಟ್ಯಾಂಡ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು.